ಈ ವಿಡಿಯೋದಲ್ಲಿ ನಾನು ಚಿಕನ್ ತವಾ ಫ್ರೈ ಬರೀ 15ನೇ ನಿಮಿಷದಲ್ಲಿ ಹೇಗೆ ಮಾಡ್ಬೋದು, ಆಮೇಲೆ ಯಾವ ಥರ ನೀವು ಮಾಡಬೇಕು ತವಾದಲ್ಲಿ, ಅದೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓವನ್ ಏನೂ ಬೇಕಾಗಿಲ್ಲ, ಮೈಕ್ರೋವೇವ್ ಇದನ್ನು ಏನೂ ಯೂಸ್ ಮಾಡ್ತಾ ಇಲ್ಲ, ನಾನು ಡೈರೆಕ್ಟ್ ತವಾದಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1/4 ಕೆಜಿಯಷ್ಟು ಚಿಕನ್ಗೆ ಸ್ವಲ್ಪ ಉಪ್ಪು, ಆಮೇಲೆ 1 ಟೀಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1 ಟೀಸ್ಪೂನ್ ಲಿಂಬೆ ರಸನ ಹಾಕ್ಕೊಂಡು, ಅಂದರೆ 1/2 ಲಿಂಬೆಹಣ್ಣಷ್ಟು ಲಿಂಬೆಹಣ್ಣನ್ನು ಹಾಕ್ಕೊಂಡು ಇದನ್ನು ನಾವೊಂದು 1/2 ಗಂಟೆ ಮ್ಯಾರಿನೇಟ್ ಮಾಡಬೇಕು. ಇದು ಮಾಡಿ ಆದಮೇಲೆ ನಾನು ಸಪ್ರೇಟ್ ಬೌಲಲ್ಲಿ ಸ್ವಲ್ಪ ಕರ್ಡ್ ತಗೊಂಡಿದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನು, 5 ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಪೌಡರ್ನ, ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ 1/2 ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವೇನಂದರೆ ಸ್ವಲ್ಪ ಥಿಕ್ಕಾಗಿ ಪೇಸ್ಟ್ ಇದ್ದರೆ, ಇದರದ್ದು ಮಸಾಲೆ ಇದ್ದರೆ ಒಳ್ಳೆಯದು. ಜಾಸ್ತಿ ನೀರು ಥರ ಮಾಡೋಕ್ಕೆ ಹೋಗಬೇಡಿ, ನೀರು ಹಾಕಲಿಕ್ಕೂ ಹೋಗಬೇಡಿ, ಸ್ವಲ್ಪ ಥಿಕ್ಕಾಗಿ ಮಾಡಿದರೆ ಒಳ್ಳೆಯದು. ಆಮೇಲೆ ಕರ್ಡ್ ಕೂಡ ಸ್ವಲ್ಪ ಥಿಕ್ಕಿರೋ ಕರ್ಡ್ ಯೂಸ್ ಮಾಡಿದರೆ ಒಳ್ಳೆಯದು ಈ ರೆಸಿಪಿಗೆ. ಇದನ್ನು 1 ರಿಂದ 2 ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಮ್ಯಾರಿನೇಟ್ ಆದಮೇಲೆ ನಾನು ತವಾದಲ್ಲಿ, ಅಂದರೆ ಇದು ಕಡಾಯಿ ಥರ ಇದೆಯಲ್ಲ, ಇದರಲ್ಲಿ ನಾನು ಹೈ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ನೀವು ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ಥರ ಕಡಾಯಿ ಇಲ್ಲ ಅಂದರೆ ನೀವು ನಾನ್ ಸ್ಟಿಕ್ ಫ್ಲಾಟ್ ಪ್ಯಾನಲ್ಲೂ ಮಾಡ್ಬೋದು, ಬಟ್ ಇದು ರೆಸಿಪಿಯನ್ನು ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಒಳ್ಳೆಯದು, ಯಾಕಂದರೆ ತುಂಬ ಅಡಿ ಹಿಡಿಯುತ್ತೆ. ಹಾಗಾಗಿ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಅವನ್ ಇದ್ದರೆ ಅವನಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು. ಇದನ್ನು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ಮೇಲೆ ಇದನ್ನು ಫ್ಲಿಪ್ ಮಾಡ್ಕೋಬೇಕು, ತಿರುಗಿಸ್ಬಿಟ್ಟು ಇನ್ನೊಂದು 3 ಟು 4 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ಇದಕ್ಕೆ ತುಂಬ ಸೀದೋಗ್ತಾ ಇದೆ ಅಂತ ಹೇಳುವಾಗ ನೀವೇನು ಮಾಡಬೇಕು, 1 ನಿಮಿಷದಲ್ಲೇ ಅದನ್ನು ಫ್ಲಿಪ್ ಮಾಡ್ಕೊಳ್ಳಿ, 5 ನಿಮಿಷ ಆಗೋ ತನಕ ವೇಟ್ ಮಾಡಬೇಡಿ. ನಾನೊಂದು 4 ಮಿನಿಟ್ಸ್ ಇಟ್ಟಿದ್ದೀನಿ, ಆಮೇಲೆ ಫ್ಲಿಪ್ ಮಾಡಿಬಿಟ್ಟು ಪುನಃ 4 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಯಾಕೆ ಇಡಬೇಕಂದ್ರೆ ನೀರು ಬಿಡುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಟಿಲ್ಲಂದರೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಒಂದು 7 ಟು 8 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೇ ನೀವು ಲೋ ಫ್ಲೇಮಲ್ಲಿ ಆಲ್ಮೋಸ್ಟ್ 10 ಮಿನಿಟ್ಸ್ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕು. ಟೋಟಲ್ ಆಗಿ 15 ಮಿನಿಟ್ಸಲ್ಲಿ ಚಿಕನ್ ಫ್ರೈ ಆಗುತ್ತೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಲೆಮನನ್ನು ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಇದನ್ನು ನೋಡಿ ಈ ಥರ ಎಷ್ಟು ರೋಸ್ಟ್ ಆಗುತ್ತೆ, ಅಷ್ಟು ರೋಸ್ಟ್ ಅಂದರೆ ಒಂದು 15 ಮಿನಿಟ್ಸ್ ರೋಸ್ಟ್ ಆಗುವಷ್ಟು ಮಾಡಿದರೆ ತವಾ ಫ್ರೈ ನೀವು ತವಾದಲ್ಲಿ ಮಾಡಿದ್ದೇ ಅನ್ಸಲ್ಲ, ನಿಮಗೆ ಅವನಲ್ಲಿ ಮಾಡಿರೋ ಫೀಲೇ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಲೆಸ್ ಆಯಿಲ್ ಯೂಸ್ ಮಾಡಿ ಮಾಡುವಂಥ ರೆಸಿಪಿ. ಕಬಾಬ್ ಆದರೆ ತುಂಬ ಡೀಪ್ ಫ್ರೈ ಮಾಡಬೇಕು ಆಯಿಲಲ್ಲಿ, ಇದು ಆ ಥರ ಎಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ಚಿಕನ್ ತವಾ ಫ್ರೈನ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.